ಎಲ್ಲ ಮಾಧ್ಯಮ ಸ್ನೇಹಿತರೆ, ನಾನು ಸತೀಶ್ ಜಾರಕಿಹೊಳಿ ಅವರು, ಸನಿ ಮೊಹಮ್ಮದ್ ರವರು, ರೇವಣ್ಣವರು, ವೇಣುಗೋಪಾಲ್ ತಮ್ಮ ಮುಂದೆ ಕೂತಿದ್ದೇವೆ. ರಾಷ್ಟ್ರದ ನಮ್ಮ ನಾಯಕರುಗಳ ಹತ್ರ ಮತ್ತು ರಾಜ್ಯದ ನಾಯಕರುಗಳ ಹತ್ರ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದು ದೊಡ್ಡ ಕಳಂಕ ಕರ್ನಾಟಕ ರಾಜ್ಯಕ್ಕೆ ಬಂದಿರೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಕಳೆದ 3 ವರ್ಷದಿಂದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ನಾವು ಜನರ ಗಮನವನ್ನು ಸೆಳೆದಿದ್ದೇವೆ. ಪ್ರತಿ ಹಂತದಲ್ಲೂ ಕೂಡ ಎಲ್ಲ ಕಾಂಟ್ರಾಕ್ಟ್ಗೆ 40% ಕಮಿಷನ್, ಕಾರ್ಪೊರೇಷನಲ್ಲಿ 50% ಕಮಿಷನ್, ಮಠಗಳಲ್ಲಿ 30% ಕಮಿಷನ್ ಮತ್ತು ಕೋವಿಡ್ ಸಂದರ್ಭದಲ್ಲಿ 100% ಕಮಿಷನ್ಗಳು ನಡೆದಿದ್ದು ತಮಗೆಲ್ಲ ನಾವು ಖಾತ್ರಿಯನ್ನು ನಾವು ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ನಮಗೆ ನೀವು ಆಧಾರ ಕೊಡಿ ಅಂತ ಕೇಳ್ತಾಯಿದ್ರು. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಕೆಂಪಣ್ಣವರು 2.25 ಲಕ್ಷ ಕಾಂಟ್ರಾಕ್ಟ್ ಇರೋಂಥ ಅಸೋಸಿಯೇಷನ್, ಸರ್ಕಾರದ ಅಧಿಕೃತವಾದಂಥ ಮುದ್ರೆಯನ್ನು ಹೊತ್ತಂಥ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ನೇರವಾಗಿ ಪ್ರೈಮ್ ಮಿನಿಸ್ಟ್ರು ಕೂಡ ಕಾಗದವನ್ನು ಬರೆದರು. ಪ್ರೈಮ್ ಮಿನಿಸ್ಟರ್ ಅವರು ನಾನು ತಿನ್ನೋದಿಲ್ಲ, ತಿನ್ನೋರನ್ನ ಬಿಡೋದಿಲ್ಲ ಅಂತ ಕೂಡ ಅವರು ರಾಜ್ಯ ಮತ್ತು ರಾಷ್ಟ್ರ ಜನತೆಗೆ ಮಾತನ್ನು ಕೊಟ್ಟರು. ಇವತ್ತು ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ಜನರ ಧ್ವನಿ, ಪ್ರಜೆಗಳ ಧ್ವನಿ, ಕಾಂಟ್ರಾಕ್ಟ್ಗಳ ಧ್ವನಿ, ಶ್ರೀಸಾಮಾನ್ಯರಿಗೆ ಪ್ರತಿಯೊಬ್ಬರು ಕೂಡ ಆಗ್ತಾ ಇರೋಂಥ ತೊಂದರೆ, ಎಲ್ಲ ಕಚೇರಿಗಳಲ್ಲೂ ಆಗ್ತಾ ಇರೋಂಥ ಭ್ರಷ್ಟಾಚಾರದ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ. ಇವತ್ತು ನಮ್ಮ ನಿರುದ್ಯೋಗ ಯುವಕರುಗಳ ಬಗ್ಗೆ PSI ಸ್ಕ್ಯಾಮ್ ಇರ್ಬೋದು, ಇಂಜಿನಿಯರ್ಗಳಿರ್ಬೋದು, ಆಫೀಸ್ ಅಸಿಸ್ಟೆಂಟ್ ಇರ್ಬೋದು ಮತ್ತು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಇವತ್ತು ಯಾವ ರೀತಿ ಭ್ರಷ್ಟಾಚಾರ ಆಗಿ ಸಾವಿರಾರು ಜನ ನೊಂದ್ಕೊಂಡು ಹಿರಿಯ ಅಧಿಕಾರಿಗಳೆಲ್ಲ ಇವತ್ತು ಜೈಲಲ್ಲಿರೋದು ತಮಗೆಲ್ಲ ಗೊತ್ತಿರೋಂಥ ವಿಚಾರ. ಈಗ ಮುಖ್ಯಮಂತ್ರಿಗಳು ಸಾಕ್ಷಿ ಕೊಡಿ ಅಂತ ಕೇಳ್ತಾಯಿದ್ರು. ಲೋಕಾಯುಕ್ತರು ಇವತ್ತು ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಸುಮಾರು 8 ಕೋಟಿ ರೂಪಾಯಿ ಹಣ ಸರ್ಕಾರದ ಭಾಳ ಜವಾಬ್ದಾರಿಯಾದಂಥ ಒಬ್ಬ ಚೇರ್ಮನ್ರ ಮನೆಯಲ್ಲಿ, ಸರ್ಕಾರದ ಕಚೇರಿಯಲ್ಲೇ ಇವತ್ತು ಲೋಕಾಯುಕ್ತರು ಹೋಗಿ ಇವತ್ತು ಈ ಒಂದು ಭ್ರಷ್ಟಾಚಾರವನ್ನು ಬಯಲು ಮಾಡಿದ್ದಾರೆ. ನಾನು ಲೋಕಾಯುಕ್ತ ಎಲ್ಲ ಅಧಿಕಾರಿಗಳಿಗೆ ಮತ್ತು ಲೋಕಾಯುಕ್ತ ಮುಖ್ಯಸ್ಥರಿಗೆ ಸಾರ್ವಜನಿಕರ ಪರವಾಗಿ ನಾನು ಅವ್ರಿಗೆ ಅಭಿನಂದಿಸ್ತೇನೆ.